ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಇವತ್ತು ನೀವು ತಿಳಿದುಕೊಳ್ಳುವಂತಹ ಮಾಹಿತಿ ನಿಮ್ಮ ಆರೋಗ್ಯದಲ್ಲಿ ಎಷ್ಟೊಂದು ಬದಲಾವಣೆ ಆಗತ್ತೆ ಅಂದ್ರೆ ನಿಮಗೆ ಆಶ್ಚರ್ಯ ಆಗತ್ತೆ. ನಿಮಗಿರುವಂತಹ ಎಲ್ಲಾ ಕಾಯಿಲೆಗಳನ್ನ ಕಡಿಮೆ ಮಾಡುತ್ತೆ. ಯಾವುದೇ ಮನುಷ್ಯ ಆಗಿರಲಿ, ಪ್ರತಿಯೊಂದು ಕಾಯಿಲೆಗಳಿಗೂ ಒಂದೊಂದು ಟ್ಯಾಬ್ಲೆಟ್ಸ್ ತಗೊಳ್ತಾನೆ. ಬರಬರ್ತಾ ಒಂದಕ್ಕೆ ಇನ್ನೊಂದು ಅಂತ ಹೇಳಿ ಮೆಡಿಸನ್ಗಳು, ಟ್ಯಾಬ್ಲೆಟ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಇವತ್ತು ಹೇಳುವಂತಹ ಸಿಂಪಲ್ ಆದಂಥ ವಸ್ತುವನ್ನು ನೀವು ದಿನನಿತ್ಯ ಸೇವಿಸ್ತಾ ಬನ್ನಿ, ನಿಮಗೆ ಗೊತ್ತಾಗತ್ತೆ ನಿಮ್ಮ ಲೈಫಲ್ಲಿ ಎಷ್ಟು ಬದಲಾವಣೆ ಆರೋಗ್ಯದಲ್ಲಿ ಉಂಟಾಗಿದೆ ಅಂತ. ಇದನ್ನು ನೀವು ಸೇವಿಸ್ತಾ ಬನ್ನಿ, ನಿಮಗಿರುವ ಎಲ್ಲ ನೋವುಗಳು ಕಡಿಮೆ ಆಗತ್ತೆ, ನಿಮಗಿರುವ ಎಲ್ಲ ಸಮಸ್ಯೆಗಳು, ಕಾಯಿಲೆಗಳು ಕಡಿಮೆ ಆಗುತ್ತೆ. ಹಾಗಾದರೆ ತಡ ಮಾಡದೆ ವಿಡಿಯೋ ನೋಡೋಣ. ಅದಕ್ಕೂ ಮೊದಲು ಇಂತಹ ಒಳ್ಳೆಯ ವಿಡಿಯೋಗಳಿಗಾಗಿ ನೀವು ವೇಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್. ಜೊತೆಗೆ ಯಾರು ಹೊಸಬರು ನನ್ನ ಚಾನಲನ್ನು ನೋಡ್ತಿದ್ರೋ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇದೆ ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ. ಇತ್ತೀಚೆಗೆ ತುಂಬಾ ಸೊಂಟ ನೋವು ಮತ್ತು ಸೊಂಟದ ನರದಿಂದ ಹಿಡಿದು ಕಾಲಿನವರೆಗೆ ಸೆಳೆತ ಬರ್ತಾ ಇರುತ್ತೆ. ವಿಪರೀತವಾದಂತಹ ಬ್ಯಾಕ್ ಪೇನ್, ಕೀಲುಗಳಲ್ಲಿ ನೋವು, ಸಯಾಟಿಕದಂತಹ ನರಗಳಲ್ಲಿ ನೋವು ಬರುವಂತಹ ಸಮಸ್ಯೆಗಳು, ಮಂಡಿ ನೋವು, ಕೈಕಾಲುಗಳಲ್ಲಿ ನೋವು ಅನ್ನೋದು ಒಂದು ಭಯಂಕರವಾದಂತಹ ಸಮಸ್ಯೆಯಾಗಿದೆ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಇದು ಕಾಡ್ತಾ ಇದೆ. ಹಿಂದೆಲ್ಲ ವಯಸ್ಸಾದ ಮೇಲೆ ಇಂತಹ ಕಾಯಿಲೆಗಳು, ಇಂತಹ ಸಮಸ್ಯೆ ಉಂಟಾಗ್ತಾ ಇತ್ತು. ಇವಾಗ ಇಂಥದ್ದೇ ವಯಸ್ಸು ಅಥವಾ ವಯಸ್ಸಿನ ಅಂತರ ಇಲ್ಲ, ಪ್ರತಿ ಒಬ್ಬರಿಗೂ ಇಂತಹ ಸಮಸ್ಯೆ ಉಂಟಾಗ್ತಾ ಇದೆ. ಕೀಲುಗಳಲ್ಲಿ ನೋವು, ಮಂಡಿ ನೋವು, ಸೊಂಟ ನೋವು, ಮೂಳೆಗಳಲ್ಲಿ ಸೌಕಳಿ ಉಂಟಾಗುವುದು, ಮೂಳೆಗಳಲ್ಲಿ ಲೂಬ್ರಿಕೆಂಟ್ಸ್ನ ಕೊರತೆ ಉಂಟಾಗುವುದು, ಗ್ರೀಸ್ನ ಕೊರತೆ ಉಂಟಾಗುವುದು. ಇದರಿಂದ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂದರೆ ಕೂತ್ರೆ ಹೇಳೋಕ್ಕಾಗೋದಿಲ್ಲ, ಸ್ವಲ್ಪ ದೂರ ನಡ್ಕೊಂಡು ಹೋದರೂ ಸಹಿತ ಮಂಡಿಗಳಲ್ಲಿ ಕಟ್ ಕಟ್ ಅಂತ ಸೌಂಡ್ ಬರ್ತಾ ಇರುತ್ತೆ, ವಿಪರೀತವಾದಂಥ ಪೇಯ್ನ್ ಬರ್ತಾ ಇರುತ್ತೆ. ಇಂತಹ ಸಮಸ್ಯೆಯಿಂದ ರಾತ್ರಿಯೆಲ್ಲ ಸರಿಯಾಗಿ ನಿದ್ದೆ ಮಾಡೋಕ್ಕಾಗ್ತಿರೋದಿಲ್ಲ, ನೋವನ್ನು ಅನುಭವಿಸ್ತಾ ಇರ್ತಾರೆ. ಇಂತಹ ಸಮಸ್ಯೆಯಿಂದ ಪಾರಾಗಲು ಕೀಲುಗಳಲ್ಲಿ, ಮಂಡಿಗಳಲ್ಲಿ ಗ್ರೀಸನ್ನು ಹೆಚ್ಚಿಸಿಕೊಳ್ಳಲು ಜನರು ಥರಥರದ ಟ್ಯಾಬ್ಲೆಟ್ಸ್ಗಳಿಗೆ ಮೊರೆ ಹೋಗ್ತಾರೆ. ಆದರೆ ನೀವು ಮನಸ್ಸು ಮಾಡಿದರೆ ಇಂತಹ ಎಲ್ಲ ಸಮಸ್ಯೆಯಿಂದ ಪಾರಾಗಬಹುದು. ನಾನಿಲ್ಲಿ ನಿಮಗೆ ಮೂರು ಥರದ ಮನೆ ಮದ್ದನ್ನು ಹೇಳ್ತೀನಿ, ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿ ನೋಡಿ, ನಿಮಗೆ ಎಷ್ಟೊಂದು ಗುಡ್ ರಿಸಲ್ಟ್ ಸಿಗತ್ತೆ ಅಂತ. ನೀವು ಯಾರ ಸಹಾಯವಿಲ್ಲದೆ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಕೀಲುಗಳಲ್ಲಿ ಗ್ರೀಸನ್ನು ಹೆಚ್ಚಿಸ್ಕೊಳ್ಬೋದು. ಇದರಿಂದ ಸಂಪೂರ್ಣವಾಗಿ ಕೀಲುಗಳಲ್ಲಿ ನೋವು, ಮಂಡಿ ನೋವು, ಈ ರೀತಿ ಎಲ್ಲ ನೋವುಗಳನ್ನು ಕಡಿಮೆ ಮಾಡಿಕೊಳ್ಬೋದು. ಹಾಗಾದರೆ ನಾವು ಫಸ್ಟ್ ತಿಳಿದುಕೊಳ್ಳೋಣ, ನಮ್ಮ ಕೀಲುಗಳಲ್ಲಿ, ಅದರಲ್ಲೂ ಮಂಡಿಯಲ್ಲಿ ಲೂಬ್ರಿಕೆಂಟ್ಸ್ನ, ಗ್ರೀಸ್ನ ಕೊರತೆ ಯಾಕೆ ಉಂಟಾಗತ್ತೆ ಅಂತ ಹೇಳಿ. ಮತ್ತು ಈ ತಪ್ಪುಗಳನ್ನು ನೀವು ಮಾಡಲೇಬಾರದು. ಫಸ್ಟ್ ಕಾರಣ ಏನಪ್ಪ ಅಂತ ಅಂದರೆ, ವಯಸ್ಸಾದವರಲ್ಲಿ ಈ ರೀತಿಯ ತೊಂದರೆಗಳು ಉಂಟಾಗುವುದು ಕಾಮನ್ ಆಗಿದೆ. ಯಾಕಂದರೆ ಅವ್ರಿಗೆ ವಯಸ್ಸಾಗ್ತಾ ಬಂದ ಹಾಗೆ, ವಯಸ್ಸು ಹೆಚ್ಚಾದಂತೆ ಕೀಲುಗಳಲ್ಲಿ, ಮಂಡಿ ಚಿಪ್ಪಿನಲ್ಲಿ ಗ್ರೀಸಿನ ಕೊರತೆ ಉಂಟಾಗತ್ತೆ. ಇದರಿಂದ ಇಳಕ್ಕೆ ಕೂರಲಿಕ್ಕೆ ತೊಂದರೆ ಉಂಟಾಗತ್ತೆ, ಮತ್ತು ನೋವು ಬರುವಂಥ ಸಾಧ್ಯತೆ ತುಂಬಾ ಇರುತ್ತೆ. ಹೀಗಾಗುವುದು ಸಾಮಾನ್ಯವಾಗಿದೆ, ಇದಕ್ಕೆ ಏನು ಮಾಡಲಿಕ್ಕೆ ಬರುವುದಿಲ್ಲ. ಅದೇ ರೀತಿ ಯಾರಿಗೆ ನಿದ್ರಾಹೀನತೆ ಉಂಟಾಗತ್ತೆ, ತುಂಬ ಸ್ಟ್ರೆಸ್ಸಿಗೆ ಒಳಗಾಗ್ತಾ ಇರ್ತಾರೆ, ಅಂಥವರಿಗೂ ಮಂಡಿಯಲ್ಲಿ, ಕೀಲುಗಳಲ್ಲಿ ಗ್ರೀಸಿನ ಕೊರತೆ ಉಂಟಾಗತ್ತೆ. ಜೊತೆಗೆ ಎಲ್ಲಾದರೂ ಬಿದ್ದು ನೋವು ಉಂಟಾಗಿದ್ರೂ ಸಹಿತ ಅಂತಹ ಜಾಗದಲ್ಲಿ ನಿಧಾನವಾಗಿ ಇದು ಗ್ರೀಸ್ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಇದರ ಜೊತೆಗೆ ಇನ್ನೊಂದು ನಾವು ತಪ್ಪನ್ನು ಮಾಡ್ತಾ ಇದ್ದೀವಿ, ನಾವು ತಿನ್ನುವಂಥ ಆಹಾರವನ್ನು ತುಂಬ ಫಾಸ್ಟಾಗಿ ತಿನ್ನುವುದು, ಅದರ ಜೊತೆಗೆ ಜಂಕ್ ಫುಡ್ಡನ್ನು ತಿನ್ನುವುದು, ಯಾವುದೇ ರೀತಿಯ ವೆರೈಟಿ ತರಕಾರಿಗಳನ್ನು, ಫ್ರೂಟ್ಸ್ಗಳನ್ನು ನಾವು ತಿಂದೇ ಇರುವುದು, ಇಂತಹ ಎಲ್ಲ ಸಮಸ್ಯೆಗಳನ್ನು ನಾವು ಚೇಂಜ್ ಮಾಡಿಕೊಳ್ಬೋದು. ಅದರಲ್ಲಿ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡುವುದು, ಜಂಕ್ ಫುಡ್ಡನ್ನು, ಕರಿದ ಪದಾರ್ಥವನ್ನು ಆದಷ್ಟು ಅವಾಯ್ಡ್ ಮಾಡುವುದು, ಮತ್ತು ನಾವು ನೀರನ್ನು ಕುಡಿಬೇಕಾದ್ರೆ ಎದ್ದು ನಿಂತು ನೀರನ್ನು ಕುಡಿಬಾರ್ದು, ನಿಧಾನವಾಗಿ ಕೂತ್ಕೊಂಡು ಸಾವಕಾಶವಾಗಿ ನಾವು ನೀರನ್ನು ಕುಡಿಬೇಕು. ಇದ್ರ ಜೊತೆಗೆ ನಾವು ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಚೆಕಪ್ ಅನ್ನು ಯಾವಾಗಲೂ ಮಾಡಿಸ್ತಾ ಇರಬೇಕು. ಇಲ್ಲಿ ಹೇಳಿದ ಎಲ್ಲಾ ಕಾರಣಗಳು ನಿಮಗೆ ಚಿಕ್ಕದನ್ಸ್ಬೋದು, ಆದರೆ ಈ ಎಲ್ಲ ತಪ್ಪುಗಳನ್ನು ನೀವು ಸರಿ ಮಾಡಿಕೊಂಡ್ರೆ ಲೈಫಲ್ಲಿ ನಿಮಗೆ ಮಂಡಿ ನೋವು, ಕೈಕಾಲುಗಳಲ್ಲಿ ನೋವು ಬರೋದಿಲ್ಲ. ಇವಾಗ ಮಂಡಿ ನೋವು, ಕೈಕಾಲುಗಳಲ್ಲಿ ನೋವು ಮತ್ತು ಸಯಾಟಿಕದಂತಹ ಸೊಂಟ ನೋವು, ನರಗಳಲ್ಲಿ ಸೆಳೆತ ಆದರೆ ಅದಕ್ಕೆ ಯಾವ ಮನೆ ಮದ್ದನ್ನು ಮಾಡಬೇಕು ಅನ್ನೋದನ್ನು ನೋಡಿ. ನೀವಿಲ್ಲಿ ಆಲ್ರೆಡಿ ನೋಡ್ತಾ ಇದ್ದೀರಲ್ಲ, ಇದು ಪಾರಿಜಾತದ ಗಿಡ. ಈ ಪಾರಿಜಾತದ ಗಿಡ ನಮಗಿರುವಂತಹ ಮಂಡಿ ನೋವನ್ನು ಕಡಿಮೆ ಮಾಡುತ್ತೆ, ಜಾಯಿಂಟ್ಗಳಲ್ಲಿ ಗ್ರೀಸನ್ನು ಉತ್ಪತ್ತಿ ಮಾಡಲಿಕ್ಕೆ ತುಂಬಾ ಸಹಕಾರಿಯಾಗತ್ತೆ, ಮೂಳೆಗಳಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ, ನರಗಳ ಸೆಳೆತವನ್ನು ಕೂಡ ಕಡಿಮೆ ಮಾಡುತ್ತೆ. ಈ ಪಾರಿಜಾತದ ಎಲೆ ಆಯುರ್ವೇದದಲ್ಲೂ ಕೂಡ ತುಂಬಾ ಇದನ್ನು ಬಳಸ್ತಾರೆ. ಈ ಪಾರಿಜಾತದ ಎಲೆಗಳು ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ. ಈ ಪಾರಿಜಾತದ ಎಲೆಗಳು ನಮ್ಮ ಬಾಡಿಯಲ್ಲಿರುವಂಥ ಕಲ್ಮಶವನ್ನು ಹೊರಗಾಕತ್ತೆ. ಅಂದರೆ ಕೆಲವೊಮ್ಮೆ ವಾತಕಸದಿಂದ ನೋವು ಸೆಳೆತ ಬರ್ತಾ ಇದ್ರೆ ಅಂತಹ ನೋವನ್ನು ಕಡಿಮೆ ಮಾಡುವಂಥ ಗುಣ ಈ ಪಾರಿಜಾತದ ಎಲೆ. ಇಲ್ಲಿ ನಾನು 7-8 ಪಾರಿಜಾತದ ಎಲೆಗಳನ್ನು ತೊಗೊಂಡಿದ್ದೀನಿ ನೋಡಿ. ಚೆನ್ನಾಗಿ ಫಸ್ಟು ನೀರಿನಿಂದ ತೊಳಿಬೇಕು, ತುಂಬಾ ಧೂಳಿರುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ತೊಳೆದಾದ್ಮೇಲೆ
ಎರಡು ಲೋಟ ನೀರಿಗೆ ನಾವು ಈ ಎಲೆಗಳನ್ನು ಚೆನ್ನಾಗಿ ಕಟ್ ಮಾಡಿ ನಾವು ಹಾಕೋಬೇಕು. ನಿಮಗೆ ಮಾರ್ಕೆಟಲ್ಲಿ ಪಾರಿಜಾತದ ಎಲೆಗಳಿಂದ ತೆಗೆದಂಥ ರಸ ಸಿಗುತ್ತೆ, ಆದರೆ ಅದು ಅಷ್ಟೊಂದು ಒರಿಜಿನಲ್ ಆಗಿರೋದಿಲ್ಲ. ನಿಮ್ಮ ಮನೆಯ ಅಕ್ಕಪಕ್ಕ ಎಲ್ಲಾದರೂ ಪಾರಿಜಾತದ ಗಿಡ ಸಿಕ್ಕರೆ ಅಂತಹ ಎಲೆಗಳನ್ನು ತೆಗೆದುಕೊಂಡು ಬನ್ನಿ, ಅದು ತುಂಬಾ ಪ್ಯೂರ್ ಆಗಿರುತ್ತೆ. ಇವಾಗ ನಾವಿದಕ್ಕೆ ಪಲಾವ್ ಎಲೆ ಅಥವಾ ಬೇಲೀಫನ್ನು ಹಾಕ್ಕೊಳ್ಳೋಣ. ಇದನ್ನು ದಾಲ್ಚಿನ್ನ ಎಲೆಯನ್ನು ಅಂತ ಕರೀತಾರೆ, ಬಟ್ ಇದೇನು ದಾಲ್ಚಿನ್ನ ಎಲೆ ಆಗಿರೋದಿಲ್ಲ. ನೋಡಿ, ಪಲಾವ್ ಮಾಡೋಕ್ಕೆ ನಾವು ಉಪಯೋಗಿಸ್ತೀವಲ್ಲ ಅದೇ ಎಲೆ ಇದು. ಇದು ಕೂಡ ನಮ್ಮ ಕೈಕಾಲುಗಳ ನೋವನ್ನು ಕಡಿಮೆ ಮಾಡುವಂಥ ಗುಣವನ್ನು ಇದು ಹೊಂದಿದೆ. ನೆಕ್ಸ್ಟು ಒಂದು ಎಲೆ ಆದರೆ ಸಾಕಾಗತ್ತೆ. ನೆಕ್ಸ್ಟ್ ನಾವು ಚಕ್ಕೆಯನ್ನು ತೊಗೊಳ್ಳೋಣ. ಚಕ್ಕೆ ಕೂಡ ನಮಗಿರುವಂಥ ನೋವನ್ನೆಲ್ಲ ಕಡಿಮೆ ಮಾಡುತ್ತೆ, ಹಾಗಾಗಿ ನಾನಿಲ್ಲಿ ಚಕ್ಕೆಯನ್ನು ತೊಗೊಂಡಿದ್ದೀನಿ. ಈ ಎಲ್ಲ ಪದಾರ್ಥಗಳನ್ನು ಇವಾಗ ನಾವು ಚೆನ್ನಾಗಿ ಕುದಿಸ್ಬೇಕು. ಒಂದು 2-3 ನಿಮಿಷದವರೆಗೂ ಚೆನ್ನಾಗಿ ಎಲ್ಲ ಪದಾರ್ಥಗಳ ರಸ ಅಥವಾ ಸತ್ವ ಬಿಡಬೇಕು. ಆ ರೀತಿ ನಾವು ಕುದಿಸ್ಕೋಬೇಕು. ಇವಾಗ ಇಲ್ಲಿ ಚೆನ್ನಾಗಿ ಕುದಿತಾ ಇದೆ. ಇಲ್ಲಿ ನಾವು ಪಾರಿಜಾತದ ಎಲೆ ಬಗ್ಗೆ ಹೇಳಬೇಕು, ಯಾಕಂದರೆ ಯಾರಿಗೆ ಒಂದು ವೇಳೆ ನರಗಳಲ್ಲಿ ಬ್ಲಾಕೇಜ್ ಆಗಿದ್ದರೆ, ಅಂದರೆ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗಿದ್ದರೆ, ಅಂತಹ ಬ್ಲಾಕೇಜನ್ನು ಓಪನ್ ಮಾಡುವಂತಹ ಗುಣ ಕೂಡ ಈ ಪಾರಿಜಾತದ ಎಲೆಗಿದೆ. ಅಂದರೆ ಕೈಕಾಲುಗಳಲ್ಲಿ ಒಂದು ವೇಳೆ ನರಗಳಲ್ಲಿ ಬ್ಲಾಕೇಜ್ ಉಂಟಾಗಿದ್ರೂ ಕೂಡ ಕೈಕಾಲುಗಳ ಸೆಳೆತ ಬರ್ತಾ ಇರುತ್ತೆ, ಅದನ್ನು ಕಡಿಮೆ ಮಾಡುವಂಥ ಗುಣ ಕೂಡ ಈ ಪಾರಿಜಾತದ ಎಲೆಗಿದೆ. ಇವಾಗ ನೋಡಿ, ಕಷಾಯ ತಯಾರಾಯಿತು. ಚೆನ್ನಾಗಿ ಕುದ್ದ ಮೇಲೆ ನಾವಿದನ್ನು ತಕ್ಷಣ ಬಿಸಿ ಬಿಸಿ ಇರುವಾಗ ಸೋಸ್ಕೊಂಡ್ಬಿಡೋಣ. ನೋಡಿ, ಇವಾಗ ಈ ಪಾರಿಜಾತದ ಎಲೆಯ ಕಷಾಯ ಅಂತಲೇ ಹೇಳ್ಬೋದು, ಟೀ ಅಂತಲೂ ಹೇಳ್ಬೋದು. ಇದನ್ನು ನಾವು ಯಾವಾಗ ಕುಡಿಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬಾ ಒಳ್ಳೆಯದು. ಒಂದು ವೇಳೆ ನಿಮಗೆ ಕುಡಿಲಿಕ್ಕಾಗಿಲ್ಲ ಅಂದರೆ ರಾತ್ರಿ ಮಲಗುವುದಕ್ಕಿಂತ ಮೊದಲು ನೀವು ಇದನ್ನು ಕುಡಿಬೇಕು. ತುಂಬಾ ವಿಪರೀತವಾದಂಥ ನೋವಿತ್ತು ಅಂದರೆ ಸಂಜೆ ಟೀ ಟೈಮಲ್ಲಿ ಬೇಕಾದ್ರೆ ಇದನ್ನು ಕುಡಿಬೋದು. ಇವಾಗ ನೀವು ಕೇಳ್ಬೋದು ಎಷ್ಟು ದಿವಸ ಕುಡಿಬೇಕು ಅಂತೇಳಿ. ಇದನ್ನು ನೀವು 1 ತಿಂಗಳವರೆಗೂ ಕುಡಿಬೇಕು. 1 ತಿಂಗಳವರೆಗೂ ಕುಡಿದ್ರಿ ಅಂದರೆ ನಿಮಗೆ ತುಂಬ ಬೇಗ ಪರ್ಮನೆಂಟಾಗಿ ನಿಮಗಿರುವಂಥ ನೋವೆಲ್ಲ ಕಡಿಮೆ ಆಗುತ್ತೆ. ಇದು ಬರೀ ನಮ್ಮ ನೋವುಗಳನ್ನು ನಿವಾರಣೆ ಮಾಡೋದನ್ನೆಲ್ಲ, ನಮ್ಮ ಮೂಳೆಗಳಿಗೆ ಬಲವನ್ನು ಕೊಡುತ್ತೆ, ನಮಗೆ ಎನರ್ಜಿನೂ ಕೂಡ ಕೊಡುತ್ತೆ. ಇದ್ರ ಜೊತೆಗೆ ನಾವು ಡ್ರೈ ಫ್ರೂಟ್ಸ್ಗಳನ್ನು ತಿನ್ನಬೇಕು, ಅದರಲ್ಲೂ ಆಕ್ರೋಟ್ ಅಂತೂ ತುಂಬಾ ಒಳ್ಳೆಯದು. ನಿಮ್ಮ ಮೂಳೆಗಳಿಗೆ ಶಕ್ತಿಯನ್ನು ಕೊಡುತ್ತೆ, ನಿಮ್ಮ ದೇಹಕ್ಕೂ ಎನರ್ಜಿಯನ್ನು ಕೊಡುತ್ತೆ. ಮುಂದೆ ಇಂತಹ ಯಾವುದೇ ರೀತಿಯ ಮೂಳೆಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರೋದಿಲ್ಲ. ಇನ್ನೊಂದು ಮುಖ್ಯವಾದಂಥ ಪದಾರ್ಥ ಅಂದರೆ ಎಳ್ಳು. ಎಳ್ಳಿನಲ್ಲೂ ಕೂಡ ಅಧಿಕವಾದಂಥ ಕ್ಯಾಲ್ಶಿಯಂ ಅಂಶ ಇದೆ. ಇದನ್ನು ನೀವು ಡೈಲಿ ಚಿಕ್ಕ ಸ್ಪೂನಲ್ಲಿ 1 ಟೀಸ್ಪೂನಷ್ಟು ಎಳ್ಳನ್ನು ತಿನ್ನುವುದರಿಂದ ಮೂಳೆಗಳನ್ನು ನೀವು ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೋದು. ಯಾವುದೇ ರೀತಿಯ ನರಗಳಿಗೆ ಸಂಬಂಧಪಟ್ಟ ನೋವಾಗಲಿ ಸೆಳೆತ ಆಗಲಿ ಬರೋದಿಲ್ಲ. ಒಂದು ವೇಳೆ ಎಳ್ಳನ್ನು ತಿಂದರೆ ಹೀಟು ಅಂತ ಅನ್ನೋರು, ಎಳ್ಳನ್ನು ರಾತ್ರಿ 1 ಸ್ಪೂನ್ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಆ ನೆನೆದಂಥ ಎಳ್ಳನ್ನು ತಿನ್ನುವುದರಿಂದ ಹೀಟ್ ಕೂಡ ಆಗೋದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಎಲ್ಲ ಪದಾರ್ಥಗಳ ಸೇವನೆ ಮಾಡೋದ್ರಿಂದ ನೀವು ನೋವುಗಳನ್ನು ಕಡಿಮೆ ಮಾಡ್ಕೊಳ್ಬೋದು. ಅದರಲ್ಲೂ ಪಾರಿಜಾತದ ಎಲೆ ಅಂತೂ ತುಂಬಾ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಅವಶ್ಯಕತೆ ಇರೋರಿಗೆ ಈ ವಿಡಿಯೋ ಶೇರ್ ಮಾಡಿ, ಮತ್ತು ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.